ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದ ಜಿಎಸ್ಟಿ ಹಣವನ್ನು ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಮಾರ್ಕ್ಸ್ವಾದಿ ಭಾರತದ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟಿಸಿದರು. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾಗಿರುವ ಜಿಎಸ್ಟಿ ಬಾಕಿ, ಬಜೆಟ್ ಅನುದಾನದ ಬಾಕಿ, ಬರ ಅತಿವೃಷ್ಟಿ ಪರಿಹಾರ ಮೊತ್ತವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಮಾರ್ಕ್ಸ್ವಾದಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ರಾಜ್ಯಕ್ಕೆ ಜಿಎಸ್ಟಿ ಪಾಲು ನೀಡದ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ ರಾಜ್ಯಕ್ಕೆ ನೀಡಬೇಕಾದಂತ ಜಿಎಸ್ಟಿ ಪಾಲು ನೀಡದ ಕೇಂದ್ರ ಸರ್ಕಾರ ಮುಂದಿನ ಆರು ತಿಂಗಳ ಕಾಲ ಬಡ ಕುಟುಂಬಗಳಿಗೆ ತಲಾ ಮಾಸಿಕ 7,500 ರೂಪಾಯಿ, ತಲಾ ವ್ಯಕ್ತಿಗೆ 10 ಕೆಜಿ ಸಮಗ್ರ ಪಡಿತರ ನೀಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಜಿಲ್ಲಾ ಕಾರ್ಯದರ್ಶಿ ಎನ್ಕೆ ಸುಬ್ರಹ್ಮಣ್ಯ ಮಾತನಾಡಿ ರಾಜ್ಯದ ಪಾಲಿನ ಜಿಎಸ್ಟಿ ಬಾಕಿ ಹಣವನ್ನ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ಕೇಂದ್ರ ಸರ್ಕಾರ ಹಿಂದೆ ಜಿಎಸ್ಟಿ ಅನ್ನ ತರಬೇಕಾದರೆ ಅವತ್ತಿನ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗ ರೀತಿ ಒಳಗಡೆ ಏನು ರಾಜ್ಯಗಳಲ್ಲಿ ಸೆಸ್ ಮುಖಾಂತರ ಇತರೆ ತೆರಿಗೆಗಳ ಮುಖಾಂತರ ಸಂಗ್ರಹ ಆಗುತ್ತೆ, ಅದರ ಪಾಲನ್ನು ಖಾತ್ರಿಯನ್ನು ಪಡಿಸಿ ಕೊಡ್ತೀವಿ ಅಂತ ಹೇಳಿದಂಥ ಕೇಂದ್ರ ಸರ್ಕಾರ ಆಗಸ್ಟ್ 27ನೇ ತಾರೀಕು ನಮ್ಮ ಕೇಂದ್ರ ಸರ್ಕಾರದ ವಿತ್ತ ಸಚಿವರು ಏನು ಸಭೆ ನಡೆಸಿ ರಾಜ್ಯಗಳಿಗೆ ಕೊಡಬೇಕಾದಂಥ ಪಾಲನ್ನು ನಾವು ಕೊಡೋಕ್ಕಾಗೋದಿಲ್ಲ, ನೀವು ಅದನ್ನು ಸಾಲದ ರೂಪದಲ್ಲಿ ತಗೋಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಇವತ್ತು ಒಕ್ಕೂಟ ವ್ಯವಸ್ಥೆಗೆ ತಿಲಾಂಜಿಯನ್ನು ಹೇಳ್ತಾ ಇರತಕ್ಕಂಥ ಕೇಂದ್ರ ಸರ್ಕಾರದ ನೀತಿಯನ್ನು ಸಿಪಿಎಂ ಪಕ್ಷ ಖಂಡಿಸ್ತಾ ಇದೆ. ಹಾಗಾಗಿ ರಾಜ್ಯದ ಪಾಲು ಏನಿದೆ ಇವತ್ತು 13,00,000 ಕೋಟಿ ರೂಪಾಯಿನ ಜಿಎಸ್ಟಿ ಪಾಲನ್ನು ಕೊಡಬೇಕು. ಈ ಪ್ರತಿಭಟನೆಯಲ್ಲಿ ಮುಖಂಡರುಗಳಾದ ಬಿ ಉಮೇಶ್, ರಾಘವೇಂದ್ರ, ಸೈಯದ್ ಮುಜೀಬ್, ಶಿವಣ್ಣ, ದರ್ಶನ್, ರಂಗದಮಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಭೂಸುಧಾರಣ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಭಾರತದ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರು ತುಮಕೂರು ಶಾಸಕರ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಭಾರತದ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರು ತುಮಕೂರು ಶಾಸಕರ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಸಿಪಿಐನ ಜಿಲ್ಲಾ ಕಾರ್ಯದರ್ಶಿ ಕಾಮ್ರೆಡ್ ಗಿರೀಶ್ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬೃಹತ್ ಕೈಗಾರಿಕೆಗಳು ನಡೆಸತಕ್ಕಂತ ಇಂತಹ ಸಂದರ್ಭದಲ್ಲಿ 40 ಜನ ಕಾರ್ಮಿಕರ ಅವಶ್ಯಕತೆ ಇಲ್ಲ. ಕೋವಿಡ್-19 ಸಾಂಕ್ರಾಮಿಕ ಪಿಡುಗಿನ ವಿರುದ್ಧ ಸೆಣಸಾಡುವ ಸಂಕಷ್ಟದಲ್ಲಿರುವ ಸಂದರ್ಭದಲ್ಲಿ 3 ಸುಗ್ರೀವಾಜ್ಞೆಗಳನ್ನು ಹೊರಡಿಸಿದೆ ಎಂದು ಮುಖಂಡ ಗಿರೀಶ್ ಆರೋಪಿಸಿದರು. ಸುಗ್ರೀವಾಜ್ಞೆಗಳು ಶಾಸನ ಆಗದಂತೆ ನೋಡಿಕೊಳ್ಳಬೇಕೆಂದು ಹೇಳಿದ್ದಾರೆ. ಇವತ್ತು ದೇಶ ಎದ್ದೇಳ್ತಿದೆ, ಆರ್ಥಿಕವಾಗಿ ಸಬಲರಾಗಿದೆ ಅಂತಕ್ಕಂತ ಹೇಳ್ತಕ್ಕಂತ ಮಾಧ್ಯಮದಲ್ಲೂ ಸಹ ಇವತ್ತು ದೇಶದ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ನಾಶ ಆಗಿದೆ, ಕೈಗಾರಿಕೆಗಳು ಮುಚ್ಚೋಗಿದ್ದಾವೆ. ಇವತ್ತು ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ಉದ್ಯೋಗ ನಷ್ಟ ಜಾಸ್ತಿ ಆಗಿದೆ. ಕಾರ್ಪೊರೇಟ್ ಕಂಪನಿಗಳು ಇವತ್ತು ಲಾಭದಾಸಿಗೋಸ್ಕರ ಇವತ್ತು ಕಾರ್ಮಿಕರ ನೀತಿಯನ್ನ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾವೆ. ಇಂತಹ ಸಂದರ್ಭದಲ್ಲಿ ಇವತ್ತು ಕಾರ್ಮಿಕ ಕಾಯ್ದೆ ಜೊತೆಗೆ ರೈತರಿಗೆ ಮಾರಕವಾಗಿರ್ತಕ್ಕಂಥ ಎಪಿಎಂಸಿ ಕಾಯ್ದೆ ಇರ್ಬೋದು, ಇವತ್ತು ಕಾರ್ಪೊರೇಟ್ ಕಂಪನಿಗಳ ದೊಡ್ಡ ದೊಡ್ಡ ಆಸ್ತಿಯನ್ನು ಕೊಡ್ತಕ್ಕಂಥ ಭೂ ಸುಧಾರಣಾ ಕಾಯ್ದೆ ಆಗಿರ್ಬೋದು, ರಿಲಯನ್ಸ್ ಅಂಬಾನಿ ಅಂತ ದೊಡ್ಡ ದೊಡ್ಡ ಕಂಪನಿಗಳಿಗೆ ವಿದ್ಯುತ್ ಅನ್ನು ಗುತ್ತಿಗೆ ಕೊಡ್ತಕ್ಕಂಥ ವಿದ್ಯುತ್ ಕಾಯ್ದೆ ಆಗಿರ್ಬಹುದು. ಇನ್ನು ಈ ಪ್ರತಿಭಟನೆಯಲ್ಲಿ ನಾಗಣ್ಣ, ಶಶಿಕಾಂತ್, ದೊಡ್ಡತಿಮ್ಮಯ್ಯ, ಪದ್ಮನಾಭಯ್ಯ, ಚಂದ್ರಶೇಖರ್, ಜಾಫರ್, ಕುಪ್ಪೂರು ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ದಲಿತರು ತಿಪ್ಪಟೂರಿನಲ್ಲಿ ಶಾಸಕರಿಗೆ ಮನವಿ ಪತ್ರ ಅರ್ಪಿಸಿದರು. ಒಳಮೀಸಲಾತಿ ಕುರಿತು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ದಲಿತ ಪರ ಸಂಘಟನೆಗಳು ನಿರಂತರ ಹೋರಾಟ ಮಾಡುತ್ತಾ ಬಂದಿದ್ದು, ಈ ವರದಿಯು ವಸ್ತುನಿಷ್ಠವಾಗಿದ್ದು ಶೋಷಿತರು ಹಾಗೂ ಅಸ್ಪೃಶ್ಯ ಜನಾಂಗಗಳ ಜನಸಂಖ್ಯೆ ಹಾಗೂ ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಿತಿಗಳ ಬಗ್ಗೆ ಅಧ್ಯಯನ ನಡೆಸಿ ತಯಾರಿಸಿದ ವರದಿಯಾಗಿದೆ. ನ್ಯಾಯಮೂರ್ತಿಗಳು ಸರ್ಕಾರಕ್ಕೆ ವರದಿ ಸಲ್ಲಿಸಿ ವರ್ಷಗಳೇ ಕಳೆದಿದ್ದು ಇನ್ನೂ ಸಹ ವರದಿ ಅಂಗೀಕರಿಸಿಲ್ಲ. ಆದ್ದರಿಂದ ಈ ಬಾರಿ ವಿಧಾನಸಭೆ ಅಧಿವೇಶನದಲ್ಲಿ ವರದಿಯನ್ನ ಅಂಗೀಕರಿಸಬೇಕಿದ್ದು ತಾವು ವರದಿಯನ್ನ ಅಂಗೀಕರಿಸಲು ಒತ್ತಾಯಿಸಬೇಕು ಹಾಗೂ ವರದಿಗೆ ಬೆಂಬಲಿಸಬೇಕು ಎಂದು ಒತ್ತಾಯಿಸಿ ಮಾದಿಗ, ದಂಡೋರ, ತಿಪಟೂರು ಹಾಗೂ ಚಲವದಿ ಮಹಾಸಭಾ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಶಾಸಕ ಬಿಸಿ ನಾಗೇಶ್ ರವರಿಗೆ ಮನವಿ ಸಲ್ಲಿಸಲಾಯಿತು. ಶಾಸಕರ ಗೃಹ ಕಚೇರಿಯಲ್ಲಿ ಮನವಿ ಸಲ್ಲಿಸಿ ಮಾತನಾಡಿದ ಮಾದಿಗ, ದಂಡೋರ ತಾಲೂಕು ಅಧ್ಯಕ್ಷ ಕುಪ್ಪಳ ರಂಗಸ್ವಾಮಿ, ಅಸ್ಪೃಶ್ಯ ಜಾತಿಗಳಿಗೆ ಸರ್ಕಾರದ ಸೌಲಭ್ಯಗಳು ಸಮರ್ಪಕವಾಗಿ ದೊರೆತಿಲ್ಲ, ಆದ್ದರಿಂದ ಪರಿಶಿಷ್ಟ ಜಾತಿಗಳ ಸ್ಥಿತಿಗತಿ ಅರಿಯಲು ನಿವೃತ್ತ ನ್ಯಾಯಮೂರ್ತಿ ಎಜೆ ಸದಾಶಿವ ನೇತೃತ್ವದಲ್ಲಿ ಆಯೋಗ ರಚಿಸಿದ್ದು ರಾಜ್ಯಾದ್ಯಂತ
ಅಂಕಿಅಂಶ ಕಲೆ ಹಾಕಿ ಆಯೋಗವು ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿದೆ. ಬಾಹ್ಯ ಶಕ್ತಿಗಳ ಒತ್ತಡದಿಂದ ವರದಿಯನ್ನ ಅಂಗೀಕರಿಸದೆ ನೆನೆಗುದ್ದಿಗೆ ಬಿದ್ದಿದ್ದು ನೂರಾರು ವರ್ಷಗಳಿಂದ ಅಸ್ಪೃಶ್ಯತೆ ನೋವಿನಲ್ಲಿ ಬೆಳೆಯುತ್ತಿರುವ ಸಮುದಾಯಗಳಿಗೆ ನ್ಯಾಯ ಒದಗಿಸಲು ಸರ್ಕಾರ ವರದಿಯನ್ನ ವಿಧಾನಸಭಾ ಅಧಿವೇಶನ ವರದಿಯನ್ನ ಅಂಗೀಕರಿಸಬೇಕು. ಶಾಸಕರಾದ ತಾವು ವರದಿ ಪರವಾಗಿ ಧ್ವನಿ ಎತ್ತುವ ಮೂಲಕ ಒಳ ಮೀಸಲಾತಿ ಜಾರಿಗೆ ಬೆಂಬಲಿಸಬೇಕು. ಸುಪ್ರೀಂ ಕೋರ್ಟ್ ಕೂಡ ಒಳ ಮೀಸಲಾತಿ ಅಗತ್ಯತೆ ಬಗ್ಗೆ ತೀರ್ಪು ನೀಡಿದ್ದು ಮತ್ತು ಕೂಡಲೇ ವರದಿ ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕು ಎಂದು ಒತ್ತಾಯಿಸಿದರು. ಸಭೆಯಲ್ಲಿ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಈಚನೂರು ಮಹದೇವ, ಆದಿಜಾಂಬವ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ಪೇದಿಹಳ್ಳಿ ನರಸಿಂಹಯ್ಯ, ಗಾಂಧಿನಗರ ಬಸವರಾಜ್ ಕಾಲೇಶ್, ಗ್ಯಾರೇಘಟ್ಟ ಚಿಕ್ಕತಿಮ್ಮಯ್ಯ ಮುಂತಾದವರು ಉಪಸ್ಥಿತರಿದ್ದರು. ಕುಣಿಗಲ್ನಲ್ಲಿ ರಸಗೊಬ್ಬರಕ್ಕೆ ಆಗ್ರಹಿಸಿ ರೈತರು ದಿಢೀರನೆ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು. ರಸಗೊಬ್ಬರಕ್ಕೆ ಆಗ್ರಹಿಸಿ ರೈತರ ದಿಢೀರ್ ರಸ್ತೆ ತಡೆ. ಕುಣಿಗಲ್ ಪಟ್ಟಣದ ಟಿಎಪಿಸಿಎಂಎಸ್ ಮುಂದೆ ಶುಕ್ರವಾರ ರಾತ್ರಿ 15 ನಿಮಿಷ ರಸ್ತೆ ತಡೆಗೆ ವಾಹನ ಸವಾರರ ಪರದಾಟ. ಸ್ಥಳಕ್ಕಾಗಮಿಸಿದ ಪಿಎಸ್ಐ ವಿಕಾಸ್ ಗೌಡ ಸಿಬ್ಬಂದಿಯಿಂದ ಪರಿಸ್ಥಿತಿ ತಿಳಿಗೊಳಿಸಿ ಶನಿವಾರ ಗೊಬ್ಬರ ಕೊಡಿಸುವ ಭರವಸೆ ನೀಡಿದ ಮೇರೆಗೆ ಪ್ರತಿಭಟನೆ ಹಿಂಪಡೆದ ರೈತರು. ದೇವರಹಳ್ಳಿ ತಾಲೂಕು ವಿಜಯಪುರದಲ್ಲಿ ವಿಷ್ಣು ಅಭಿಮಾನಿಗಳ ಬಳಗದಿಂದ ವಿಷ್ಣುವರ್ಧನ್ ಜನ್ಮದಿನಾಚರಣೆ ಅಂಗವಾಗಿ ಬಡವರಿಗೆ ಅನ್ನದಾನ ಮಾಡಲಾಯಿತು. ಕನ್ನಡ ಚಿತ್ರರಂಗದಲ್ಲಿ ಅದ್ವಿತೀಯ ಸಾಧನೆ ಮಾಡಿದಂತಹ ಅಗ್ರಗಣ್ಯರ ಸಾಲಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಕೂಡ ಒಬ್ಬರಾಗಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ವಿಎಂ ಮಂಜುನಾಥ್ ತಿಳಿಸಿದರು. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಗುರುಪ್ಪನ ಮಠ ಮುಖ್ಯ ರಸ್ತೆಯಲ್ಲಿ ವಿಷ್ಣು ಅಭಿಮಾನಿಗಳ ಬಳಗದಿಂದ ಆಯೋಜಿಸಿದ್ದ ಡಾಕ್ಟರ್ ವಿಷ್ಣುವರ್ಧನ್ ರವರ ಜನ್ಮದಿನಾಚರಣೆಯ ಅಂಗವಾಗಿ ಬಡವರಿಗೆ ಅನ್ನದಾನ ಹಾಗೂ ಉಚಿತವಾಗಿ 500ಕ್ಕೂ ಹೆಚ್ಚು ಸಸಿಗಳನ್ನು ವಿತರಿಸಿ ಮಾತನಾಡಿದರು. ಅಭಿನವ ಭಾರ್ಗವ, ಸಾಹಸ ಸಿಂಹ, ಹೃದಯವಂತ ಎಂದೇ ಖ್ಯಾತಿ ಮೆತ್ತ ವಿಷ್ಣುವರ್ಧನ್ ಅವರ ಜನ್ಮದಿನವೆಂದು ತಮ್ಮ ಮನೋಜ್ಞ ಅಭಿನಯದ ಮೂಲಕ ಕೋಟ್ಯಾಂತರ ಜನರ ಮನಗೆದ್ದ ದಾದ ಕನ್ನಡ ಚಿತ್ರರಂಗದ ದಿಗ್ಗಜ ನಟರಲ್ಲಿ ಒಬ್ಬರು. ಮಗು ಮನಸ್ಸಿನ ಹೃದಯ, ಎಲ್ಲ ವಯಸ್ಸಿನವರನ್ನು ಸಮಾನವಾಗಿ ಕಾಣುವ ಅವರ ವ್ಯಕ್ತಿತ್ವವೇ ಅವರನ್ನು ಕನ್ನಡಿಗರ ಕಣ್ಮಣಿಯನ್ನಾಗಿಸಿತು ಎಂದು ಹೇಳಿದರು. ವಿಜಯಪುರ ಮುಖ್ಯ ರಸ್ತೆಗೆ ವಿಷ್ಣುವರ್ಧನ್ ರವರ ಹೆಸರು ನಾಮಕರಣ ಮಾಡಿ ಎಂದು ವಿಎಂ ಮಂಜುನಾಥ್ ಸ್ಥಳೀಯ ಪುರಸಭಾ ಸದಸ್ಯರಿಗೆ ಒತ್ತಾಯಿಸಿದರು. ಪತ್ರಕರ್ತರನ್ನು ಕಳಿಸುವ ಆಡಳಿತ ಪುರಸಭೆಯವರಿಗಾಗಲಿ ಸರ್ಕಾರಕ್ಕೆ ಮುಟ್ಟುವಂಥ ಕೆಲಸ ಪತ್ರಕರ್ತರಲ್ಲಿ ಮಾಡಬೇಕಾಗುತ್ತೆ. ಇಷ್ಟೊಂದೆಲ್ಲ ಅಭಿಮಾನಿಗಳು ಇಷ್ಟೆಲ್ಲ ವಿಶೇಷವಾಗಿ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇರೋದು ಪ್ರತಿ ವರ್ಷವೂ ನಾವು ಅನ್ಕೊತಾ ಇದ್ದೀವಿ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರನ್ನು ಒಂದು ಬೀದಿಗಾದರೂ ವಿಜಯಪುರ ಟೌನಲ್ಲಿ ಇಡಬೇಕು ಅಂತ ಯಾವುದೇ ಅಡೆತಡೆ ಇಲ್ಲದಂಗೆ ಪುರಸಭೆಯವರಿಂದ ಕಳಕಳಿಯಿಂದ ಮನವಿ ಮಾಡ್ಕೊಡ್ತೀನಿ. 20ನೇ ಹಬ್ಬದ ವಿಶೇಷವಾಗಿ ವಿಜಯಪುರ ಪುರಸಭೆ ಅವರು ಯಾವುದಾದ್ರೂ ಒಂದು ರಸ್ತೆ ವಿಷ್ಣುವರ್ಧನ್ ರಸ್ತೆ ಅಂತ ನಾಮಕರಣ ಮಾಡಲಿ ಅಂತ ಈ ಕಾರ್ಯಕ್ರಮದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮುಖಂಡ ನಂದಕುಮಾರ್ ಮಾತನಾಡಿ, ನಾಗರಹಾವು ಚಿತ್ರದಲ್ಲಿ ಮೊದಲ ಬಾರಿಗೆ ನಾಯಕನಾಗಿದ್ದರು. ಸಂಪತ್ ಕುಮಾರನಾಗಿ ಬಂದಿದ್ದ ಹುಡುಗನಿಗೆ ವಿಷ್ಣುವರ್ಧನ್ ಎಂದು ಹೆಸರಿಟ್ಟಿದ್ದು ಪುಟ್ಟಣ್ಣ ಕಣಗಲ್. ಬೆಂಗಳೂರಿನ ಸಾಗರ್ ಚಿತ್ರಮಂದಿರದ ಒಂದರಲ್ಲೇ ಸತತ 25 ವಾರಗಳು ಯಶಸ್ವಿಯಾದ ಚಿತ್ರ ಆಗಿನ ಕಾಲಕ್ಕೆ 7 ಲಕ್ಷ ರೂಪಾಯಿಗಳನ್ನು ಗಳಿಸಿ ಹೊಸ ದಾಖಲೆ ಬರೆಯಿತು ಮತ್ತು ಬೆಂಗಳೂರಿನ 3 ಮುಖ್ಯ ಚಿತ್ರಮಂದಿರಗಳಲ್ಲಿ 100 ದಿನ ಪೂರೈಸಿದ ಮೊದಲ ಚಿತ್ರ ಸಿನಿಮಾವೆಂಬ ಹೆಗ್ಗಳಿಕೆ ಪಡೆಯಿತು ಎಂದು ಹೇಳಿದರು. ಯಾಕೆ ಭಾರತೀಯ ಚಿತ್ರರಂಗದಲ್ಲಿ ವಿಶೇಷವಾದ ಸ್ಥಾನಮಾನ ಅಂದ್ರೆ ವಿಷ್ಣುವರ್ಧನ್ಗೆ ಆ ಸ್ಥಾನಮಾನ ನೀಡಿದೆ ಅಂದ್ರೆ ಪ್ರಾಯಶಃ ಈ ನಟ ಬಿಟ್ಟರೆ ಇನ್ಯಾರೂ ಇಲ್ಲ. ಬಹಳ ವಿಶೇಷವಾಗಿ ಭಾರತೀಯ ಚಲನಚಿತ್ರರಂಗ 100 ವರ್ಷಗಳ ತನ್ನ ಶತಮಾನೋತ್ಸವವನ್ನು ಆಚರಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ 50 ಜನ ಚಿತ್ರರಂಗದ ನಟರಗಳ ಒಂದು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡ್ತದೆ. ಅದರಲ್ಲಿ ಒಬ್ಬೇ ಒಬ್ಬ ಕನ್ನಡ ನಟನಿಗೆ ಸಿಕ್ಕಿದ್ದಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಮಾತ್ರ, ಇನ್ಯಾರಿಗೂ ಸಿಕ್ಕಿಲ್ಲ. ಅಲ್ಲಿಗೆ ಭಾರತೀಯ ಚಿತ್ರರಂಗ ಈ ವ್ಯಕ್ತಿಗೆ ಎಂತ ಒಂದು ಸ್ಥಾನಮಾನ ನೀಡಿತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಎರಡನೇದಾಗಿ ಬಹಳ ವಿಶೇಷವಾಗಿ ನಾವು ಯೋಚನೆ ಮಾಡ್ತಾ ಹೋದಾಗ ಮೊದಲನೇ ಪ್ಯಾನ್ ಇಂಡಿಯಾ ಕನ್ನಡದ ನಟ ಅಂದರೆ ಡಾಕ್ಟರ್ ವಿಷ್ಣುವರ್ಧನ್. ಕಾರಣ ಏನಪ್ಪ ಅಂದರೆ ತಾನು ಅಭಿನಯಿಸುವಾಗ ಅಭಿನಯಕ್ಕೆ ಯಾವುದೇ ಭಾಷೆ ಇಲ್ಲ, ಯಾವುದೇ ಸೀಮಿತ ಇಲ್ಲ. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಪುರಸಭಾ ಸದಸ್ಯ ಭಾಸ್ಕರ್, ಮಾಜಿ ಪುರಸಭಾ ಸದಸ್ಯ ಜೆಎಂ ಚಂದ್ರು, ಕಸಾಪ ಮಾಜಿ ಅಧ್ಯಕ್ಷ ವಿಎನ್ ರಮೇಶ್, ಟೌನ್ ಕಸಾಪ ಅಧ್ಯಕ್ಷ ಮುನಿ ವೀರಣ್ಣ, ಪ್ರಶಾಂತ್, ಬಿಎಲ್ ಮುನಿಕೃಷ್ಣಪ್ಪ, ಕಲಾ ಸಾಮ್ರಾಟ್ ಮಂಜು, ವಿ ವೆಂಕಟೇಶ್ ಹಾಗೂ ವಿಷ್ಣು ಅಭಿಮಾನಿಗಳ ಬಳಗದವರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆಯೇ ಇಲ್ಲವೆಂದು ಕೃಷಿ ಸಚಿವ ಬಿಸಿ ಪಾಟೀಲ್ ರವರು ಚಿಂತಾಮಣಿಯಲ್ಲಿ ಹೇಳಿದ್ದಾರೆ.
ರಾಜ್ಯದಲ್ಲಿ ಯಡಿಯೂರಪ್ಪ ನಾಯಕತ್ವದ ಬದಲಾವಣೆಯ ಪ್ರಶ್ನೆ ಇಲ್ಲ ಎಂದು ಕೃಷಿ ಸಚಿವರಾದ ಬಿಸಿ ಪಾಟೀಲ್ ಅವರು ಹೇಳಿದರು. ಮುಂದಿನ 3 ವರ್ಷದ ಅವಧಿಗೂ ಯಡಿಯೂರಪ್ಪನವರೇ ಸಿಎಂ ಎಂದ ಅವರು, ಕೋವಿಡ್ ಲಾಕ್ಡೌನ್ ನಿಂದ 6 ತಿಂಗಳಿಂದ ಸಿಎಂ ದೆಹಲಿಗೆ ಹೋಗಲಾಗಲಿಲ್ಲ, ಪ್ರಧಾನಮಂತ್ರಿ ಮೋದಿರವರನ್ನ ಭೇಟಿ ಮಾಡಲಾಗಲಿಲ್ಲ. ಈ ಮಧ್ಯೆ ರಾಜ್ಯದಲ್ಲಿ ನೇರ ಪ್ರವಾಹ ಬಂದಿದೆ, ಹೀಗಾಗಿ ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ವಿಚಾರ ಮಾತನಾಡಲು ತೆರಳಿದ್ದಾರೆ. ಕೇಂದ್ರ ಸಚಿವರ ಜೊತೆ ಮಾತನಾಡಿ ಅಭಿವೃದ್ಧಿ ವಿಚಾರಗಳ ಚರ್ಚೆಗೆ ತೆರಳಿದ್ದಾರೆ. ಇದಕ್ಕೆ ಬೇರೆ ರೀತಿಯ ವಿಶೇಷಾರ್ಥ ಕಲ್ಪಿಸೋದೇ ಬೇಡ ಎಂದರು. ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರು ವಿರೋಧ ಮಾಡೋದೇ ಅವರ ಕರ್ತವ್ಯ, ಎಲ್ಲರ ಕಾಲದಲ್ಲೂ ಅಪಾದನೆಗಳನ್ನ ಅನ್ನೋದು ಇರೋದೇ, ಸಿದ್ದರಾಮಯ್ಯನವರ ಅಪಾದನೆಗಳೆಲ್ಲವೂ ಸುಳ್ಳು, ವಿಜೇಂದ್ರ ಸರ್ಕಾರದ ಆಡಳಿತವನ್ನ ದುರುಪಯೋಗ ಮಾಡಿಕೊಳ್ಳಲ್ಲ, ಅವರು ರಾಜ್ಯದ ಬಿಜೆಪಿ ಪಕ್ಷದ ಉಪಾಧ್ಯಕ್ಷರಾಗಿದ್ದಾರೆ. ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾ ಅವರ ವರದಿ. ಸಿನಿಮಾ ಅನ್ನೋದೇ ಗಾಜಿನ ಮನೆ ಇದ್ದ ಹಾಗೆ, ಅದಕ್ಕೆ ಅವರನ್ನ ಬೇಗ ಹಿಡಿದಿದ್ದಾರೆ. ಉಳಿದ ಎಲ್ಲಾ ರಂಗಗಳಲ್ಲಿ ಡ್ರಗ್ಸ್ ದಂಧೆ ನಡೆಯುತ್ತಿದೆ ಎಂದು ಕೃಷಿ ಸಚಿವ ಬಿಸಿ ಪಾಟೀಲ್ ಜಿಲ್ಲೆಯ ಚಿಂತಾಮಣಿಯಲ್ಲಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕೃಷಿ ಹಾಗೂ ರೇಷ್ಮೆ ವಿದ್ಯಾಲಯಕ್ಕೆ ಭೇಟಿ ನೀಡಿದ ವೇಳೆ ಮಾಧ್ಯಮಗಳಿಗೆ ಉತ್ತರಿಸಿದ ಸಚಿವರು, ಈ ಬಾರಿ ಉತ್ತಮ ಮಳೆಯಾಗಿದ್ದು ಉತ್ತಮ ಬೆಳೆಯೂ ಆಗಿದೆ. 2007ರಲ್ಲಿ 97% ಬೆಳೆಯಾಗಿತ್ತು, 2020ರಲ್ಲಿ 101% ಬೆಳೆಯಾಗಿದೆ ಎಂದು ತಿಳಿಸಿದರು. 104% ಬೆಳೆಯಾಗಿದೆ ಸಮಗ್ರ ಕರ್ನಾಟಕದಲ್ಲಿ. ಆ ಭಾಗ ಈ ಭಾಗ ಅಂತಂದ್ರೆ ಎಲ್ಲ ಕಡೆಗೆ ಉತ್ತಮವಾದಂತ ಬೆಳೆಯಾಗಿದೆ, ಉತ್ತಮವಾದಂತ ಬೆಳೆ ಕೂಡ ಇದೆ. ಇಲ್ಲಿವರೆಗೆ ಸೆಪ್ಟೆಂಬರ್ 14ರವರೆಗೆ 756 mm ಇತ್ತು, ವಾಸ್ತವವಾಗಿ 856 mm ಮಳೆ, 13% ಹೆಚ್ಚಿನ ಮಳೆಯಾಗಿದೆ. ವಾಡಿಕೆ ಮಳೆಗಿಂತ 29% ಜಾಸ್ತಿ ಇದೆ. 223 ತಾಲೂಕುಗಳಲ್ಲಿ ಕೂಡ ಉತ್ತಮವಾದಂತ ಬೆಳೆ ಇದೆ. ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ತೀರ್ಮಾನ, ಮುಖ್ಯಮಂತ್ರಿಗಳು ಅವರು ತಮ್ಮ ಜರುಗಿಸ್ತಾರೆ, ಅವರ ವಿವೇಚನೆಗೆ ಬಿಟ್ಟಿದೆ. MTB ಅವರಿಗೆ ಆರ್ ಶಂಕರ್ ಅವರಿಗೆ ಮಂತ್ರಿ ಮಾಡಲೇಬೇಕು. ಅವರು BJP ಸರ್ಕಾರ ಇವತ್ತು ಆಡಳಿತಕ್ಕೆ ಬರಲಿಕ್ಕೆ ತಮ್ಮ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿ ರಾಜೀನಾಮೆ ಕೊಟ್ಟು ಹೊರಗೆ ಬಂದಂಥವರು ಇವತ್ತು MLC ಮಾಡಿದ್ದಾರೆ. ಯಡಿಯೂರಪ್ಪನವರು ಏನು ಮಾತು ಕೊಟ್ಟಿದ್ದಾರೆ ಅದರಂತೆ ನಡ್ಕೊಳ್ತಾರೆ. ಅದೇ ರೀತಿ ಈಗ ಎಲ್ಲರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಖಂಡಿತವಾಗಿ ಈ ಅಧಿವೇಶನ ಮುಗಿದ ನಂತರ ಅಥವಾ ಯಡಿಯೂರಪ್ಪನವರು ಯಾವತ್ತು ಮನಸ್ಸು ಮಾಡಿದ್ರೆ ಅವ್ರು ಸಚಿವರು. 47% ರೈತರು ತಮ್ಮ ಹೊಲಗಳಲ್ಲಿ ಬೆಳೆ ಸಮೀಕ್ಷೆ ನಡೆಸಿದ್ದಾರೆ. ಈ ಯೋಜನೆಗೆ ಕೇಂದ್ರ ಸರ್ಕಾರವು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದು, ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ಜಾರಿ ತರುವುದಾಗಿ ಸೂಚಿಸಿದ್ದು ಯಡಿಯೂರಪ್ಪನವರ ಸರ್ಕಾರಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಇನ್ನು ಅಕ್ರಮ ಗೊಬ್ಬರ ಮಾರಾಟ ಮಾಡುತ್ತಿದ್ದ ಸುಮಾರು 117 ಅಂಗಡಿಗಳ ರದ್ದು ಮಾಡಿ ಕ್ರಿಮಿನಲ್ ಕೇಸ್ ದಾಖಲಿಸಲಾಗುತ್ತಿದ್ದು, ತಪ್ಪು ಮಾಡಿದರೆ ಎಲ್ಲರಿಗೂ ದಂಡಂ ದಶಗುಣಂ ಎಂದು ತಿಳಿಸಿದರು. ಯಡಿಯೂರಪ್ಪನವರು ದೆಹಲಿಗೆ 6 ತಿಂಗಳಿಂದ ಹೋಗಿರಲಿಲ್ಲ, ಲಾಕ್ಡೌನ್ ಬಳಿಕ ಮೊದಲ ಬಾರಿಗೆ ಹೋಗಿದ್ದಾರೆ. ಯಡಿಯೂರಪ್ಪ ದೆಹಲಿ ಪ್ರವಾಸ ಹೊಸ ಅರ್ಥ ಕಲ್ಪಿಸುವ ಅವಶ್ಯಕತೆ ಇಲ್ಲ. ನೆರೆ ಹಣಕಾಸಿನ ವಿಚಾರ, GST ವಿಚಾರ ಹಾಗೂ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕೇಂದ್ರ ಸಚಿವರು ಭೇಟಿಗೆ ತೆರಳಿದ್ದಾರೆ ಎಂದು ಸ್ಪಷ್ಟಪಡಿಸಿದರು. ಇದೇ ವೇಳೆ ಡ್ರಗ್ಸ್ ಹೇಳಿಕೆಗೆ ಸ್ಪಂದಿಸದ ಕೃಷಿ ಸಚಿವ ಸ್ಫೋಟಕ ಹೇಳಿಕೆ ನೀಡಿದ್ದು, ಡ್ರಗ್ಸ್ ಅನ್ನೋದು ಎಲ್ಲ ರಂಗದಲ್ಲೂ ಇದೆ, ಸಿನಿಮಾ ರಂಗದಲ್ಲಿ ಮಾತ್ರ ಇಲ್ಲ. ಸಿನಿಮಾದವರು ಸಿನಿ ರಂಗ ಅನ್ನೋದು ಗಾಜಿನ ಮನೆ ಇದ್ದ ಹಾಗೆ, ಅದಕ್ಕೆ ಅವರನ್ನ ಹಿಡಿದು ಬಿಟ್ರು. ಆದರೆ ರಾಜಕೀಯ, ವ್ಯಾಪಾರಸ್ಥರು, ಅಧಿಕಾರ ವರ್ಗ ITBTU ನಲ್ಲಿ ಇದೆ. ಇನ್ನು ರಾಗಿಣಿ ಆರೋಪಿ ನಂಬರ್ 2, ಆರೋಪಿ ನಂಬರ್ 1 ತೋರಿಸ್ತಾನೆ ಇಲ್ಲ, ಬರೀ ರಾಗಿಣಿ ಸಂಜನಾ ಮಾತ್ರ ತೋರಿಸ್ತೀರಾ, ಉಳಿದವ್ರನ್ನ ತೋರಿಸ್ತಾನೆ ಇಲ್ಲ. ಎಲ್ಲ ರಂಗದಲ್ಲೂ ಡ್ರಗ್ಸ್ ಅನ್ನೋದು ಇದೆ, ಸಮಾಜ ಹುಟ್ಟಿದಾಗಿನಿಂದ ದಾಸ್ಯಗಳು ಇವೆ, ಇದಕ್ಕೆ ಬ್ರೇಕ್ ಹಾಕೋ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಎಂದು ಹೇಳಿಕೆಯನ್ನ ನೀಡಿದರು. ಸಿನಿಮಾ ರಂಗ ಒಂದೇ ಅಲ್ಲ, ಎಲ್ಲ ರಂಗದಲ್ಲೂ ಇದೆ, ರಾಜಕೀಯ ರಂಗದಲ್ಲೂ ಇದೆ, ಅದು ವ್ಯಾಪಾರಸ್ಥ ರಂಗದಲ್ಲಿದೆ, ಎಲ್ಲ ಅಧಿಕಾರಿ ರಂಗದಲ್ಲಿದೆ, ITBTಯಲ್ಲಿದೆ. ಆದರೆ ಸಿನಿಮಾದವರು ಏನಂತ ಹೇಳಿದ್ರೆ ಗಾಜಿನ ಮನೆಯಲ್ಲಿ ಇದ್ದಂಗೆ ಬೇರೆ ಬೇಗ ಸಿನಿಮಾದವ್ರು ಹೇಳ್ಬಿಟ್ರು. ಆ್ಯಕ್ಚುಲಿ ರಾಗಿಣಿ ತೋರಿಸ್ತಾರೆ ಅವ್ರು ಆರೋಪಿ ನಂಬರ್ 2, ಆರೋಪಿ ನಂಬರ್ 1 ತೋರಿಸೋದೇ ಇಲ್ಲ ನೀವು TVಯವರು. ಅಂದರೆ ನೀವು ಅವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀರಿ ಅಲ್ವಾ? ರಾಗಿಣಿ ಸಂಜನ ತೋರಿಸ್ತೀರಿ, ಉಳಿದಂಥ ದೊಡ್ಡ ದೊಡ್ಡ ಆರೋಪಗಳು ತೋರಿಸ್ತಾ ಇಲ್ಲ. ಅವ್ರಿಗೆ ಸ್ವಲ್ಪ ತೋರಿಸಿ, ಎಲ್ಲ ರಾಜ್ಯದಲ್ಲಿದೆ. ಈ ಸಮಾಜ ಹುಟ್ಟಿದಾಗಿದ್ದ ಸಾಮಾಜಿಕ ಈ ದಾಸ್ಯಗಳಿದ್ದಾವೆ, ಅವುಗಳಿಗೆ ಬ್ರೇಕ್ ಹಾಕುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಪ್ರಧಾನಿ ಮೋದಿರವರ 70ನೇ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕಿನಲ್ಲಿರುವ 70 ದೇವಾಲಯಗಳಲ್ಲಿ ವಿಶೇಷ ಪೂಜೆ ಜೊತೆಗೆ ಮಹಿಳೆಯರಿಗೆ ಸೀರೆಗಳನ್ನು ವಿತರಿಸಲಾಯಿತು. ಪ್ರಪಂಚ ಕಂಡ ಅಪ್ರತಿಮ ನಾಯಕ ನರೇಂದ್ರ ಮೋದಿರವರ 70ನೆಯ ಹುಟ್ಟುಹಬ್ಬವನ್ನು ಮಾಲೂರು ತಾಲೂಕಿನ 70 ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಹಾಗೂ ಹೆಣ್ಣು ಮಕ್ಕಳಿಗೆ ಸೀರೆ ಹಂಚಿಕೆ ಮಾಡುವುದರೊಂದಿಗೆ ಹಾಗೂ ಸಿಹಿ ಹಂಚುವ ಮೂಲಕ ಆಚರಿಸಲಾಗುತ್ತಿದೆ ಎಂದು ಸಮಾಜ ಸೇವಕ ಹುಡಿ ವಿಜಯ್ ಕುಮಾರ್ ತಿಳಿಸಿದರು. ಅವರು ಇಂದು ಮಾಲೂರು ನಗರದ
ದೇವತೆ ಶ್ರೀ ಮಾರಿಕಾಂಬಾ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ದೇಶದ ಅಭಿವೃದ್ಧಿಗೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿರವರ ಅವಶ್ಯಕತೆ ಇದ್ದು ಆ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ನೀಡಿ ದೇಶದ ಸೇವೆ ಮಾಡುವಂತಾಗಲಿ ಎಂದು ದೇಶದ ಜನತೆ ಪ್ರಾರ್ಥನೆ ಮಾಡಬೇಕೆಂದು ತಿಳಿಸಿದರು. ಇವತ್ತಿನ ದಿವಸ ನಮ್ಮ ಮಾಲೂರು ತಾಲೂಕಲ್ಲಿ 70 ದೇವಸ್ಥಾನಗಳಲ್ಲಿ ಅವರ ಹೆಸರಲ್ಲಿ ಪೂಜೆ ಅರ್ಚನೆ ಮಾಡಿ ಅಭಿಷೇಕ ಮಾಡಿಸಿ ಹಾಗೆ ಸಿಹಿ ಹಂಚಿಕೆ ಮಾಡಿ ನಮ್ಮ ತಾಯಂದಿರಿಗೆ ಬಾಗಿನ ಕೊಡ್ತಾ ಒಂದು ನರೇಂದ್ರ ಮೋದಿಜಿ ಅವರ ಆರೋಗ್ಯ ಅವ್ರಿಗೆ ಕೊಡಲಿ ದೇವರು ಸದಾ ನಮ್ಮೆಲ್ಲರ ನಮ್ಮ ಒಂದು ಜನದ ಆಶೀರ್ವಾದ ಪೂರ್ತಿ ನಮ್ಮ ನರೇಂದ್ರ ಮೋದಿಜಿಯವರು ಸಿಗಬೇಕು. ಅವರು 100 ವರ್ಷ ಚೆನ್ನಾಗಿರಬೇಕು. ನಮ್ಮ ದೇಶವನ್ನು ಇನ್ನೂ ಅತ್ಯಂತ ಹೆಚ್ಚಿನ ಮಟ್ಟಕ್ಕೆ ನಮ್ಮ ಒಂದು ಶಕ್ತಿ ಅವ್ರಿಗೆ ಕೊಟ್ಟು ಅವ್ರಿಗೆ ಕಾಪಾಡಲಿ ಅನ್ನೋ ಒಂದು ವಿಚಾರಕ್ಕೋಸ್ಕರ ನಮ್ಮ ಮಾಲೂರು ತಾಲೂಕಲ್ಲಿ 90 ದೇವಸ್ಥಾನಗಳಲ್ಲಿ ಅರ್ಚನೆ ಮಾಡಿ ಒಂದು 70 ಹಳ್ಳಿಗಳಲ್ಲಿ ಅವರ ಹೆಸರಲ್ಲಿ ನಾವು ಬಾಗಿನವನ್ನು ಅರ್ಚಿಸುವ ಒಂದು ಕಾರ್ಯಕ್ರಮ ಇವತ್ತು ಇಟ್ಕೊಂಡಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಬಿಆರ್ ವೆಂಕಟೇಶ್, ಭಾನುತೇಜ್ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು. ವೀರಶೈವ ಲಿಂಗಾಯತ ಎಂದು ಪ್ರಮಾಣ ಪತ್ರ ನೀಡುವುದನ್ನು ವಿರೋಧಿಸಿ ಗೋಕಾಕ್ನಲ್ಲಿ ಶೂನ್ಯ ಸಂಪಾದನೆ ಮಠದ ಪೀಠಾಧಿಪತಿ ಮುರುಘರಾಜೇಂದ್ರರವರ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸಲಾಯಿತು. ಗೋಕಾಕದಲ್ಲಿ ಲಿಂಗಾಯತ ಸಮುದಾಯಕ್ಕೆ ವೀರಶೈವ ಲಿಂಗಾಯತ ಪ್ರಮಾಣ ಪತ್ರ ನೀಡುವುದನ್ನು ವಿರೋಧಿಸಿ ಶೂನ್ಯ ಸಂಪಾದನಾ ಮಠದ ಸ್ವಾಮಿಗಳಾದ ಪೀಠಾಧಿಪತಿಗಳಾದ ಶ್ರೀ ಮುರುಘರಾಜೇಂದ್ರ ಇವರ ನೇತೃತ್ವದಲ್ಲಿ ಗೋಕಾಕದ ಬಸವೇಶ್ವರ ವೃತ್ತದಿಂದ ಪಾದಯಾತ್ರೆ ಮಾಡುವ ಮೂಲಕ ತೆರಳಿ ತಹಶೀಲ್ದಾರ್ಗೆ ಮನವಿ ನೀಡಿದರು. ಸನ್ 2002 ಕಂದಾಯ ಇಲಾಖೆಯಿಂದ ಲಿಂಗಾಯತ ಜಾತಿ ಪ್ರಮಾಣ ಪತ್ರ ನೀಡುತ್ತಿದ್ದರು. ಆದರೆ ಕೆಲವು ಮಠಾಧೀಶರ ಒತ್ತಾಯಕ್ಕೆ ಮಣಿದು ನಮಗೆ ಸಂಬಂಧವಲ್ಲದ ವೀರಶೈವ ಎಂಬ ಪದವನ್ನು ಸೇರಿಸಿ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ. ಲಿಂಗಾಯತರಲ್ಲಿ ಎಲ್ಲರೂ ಶ್ರೀಮಂತರಿಲ್ಲ. ಈ ಪದ ಇರುವುದರಿಂದ ಲಿಂಗಾಯತ ಸಮುದಾಯದವರು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಈ ಪದವನ್ನ ಆದಷ್ಟು ಬೇಗನೆ ಲಿಂಗಾಯತ ಸಮುದಾಯಕ್ಕೆ ನೀಡುವ ಪ್ರಮಾಣ ಪತ್ರದಿಂದ ತೆಗೆದುಹಾಕಬೇಕು. ಬೇಕಾದವರಿಗೆ ವೀರಶೈವ ಲಿಂಗಾಯತ ಪ್ರಮಾಣ ಪತ್ರ ನೀಡಲಿ, ಆದರೆ ನಮಗೆ ಪಾತ್ರ ಬೇಡ ಎಂದರು. ಇನ್ನು ಮುಂದೆ ಮತ್ತೆ ನಮಗೆ ವೀರಶೈವ ಲಿಂಗಾಯತ ಪ್ರಮಾಣ ನೀಡಿದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ವೀರಶೈವರಿಗೆ ವೀರಶೈವರು ಅಂತ ಕೊಡಿ, ಆದರೆ ಕರ್ನಾಟಕದಲ್ಲಿ ಮಾತ್ರ ವೀರಶೈವರು ಅನ್ನೋರು ಯಾರೂ ಇಲ್ಲ ಇಲ್ಲ. ವೀರಶೈವರು ಅನ್ನೋರು ತಮಿಳುನಾಡು ಮತ್ತು ಆಂಧ್ರ ಕೇರಳ ಆ ಕಡೆ ವೀರಶೈವರು ಇದ್ದಾರೆ. ಕರ್ನಾಟಕದಲ್ಲಿ ಇರೋರೆಲ್ಲ ಲಿಂಗಾಯತರನೇ, ಅದನ್ನ ಬಿಟ್ಟರೆ ಮತ್ತೆ ವೀರಶೈವರು ಅಂತ ಇಲ್ಲ. ರಾಜಕೀಯ ವ್ಯಕ್ತಿಗಳ ಕೈಮಾಡ ಇದೆ ಅಂತ ನನಗೇನು ಅನಿಸಲ್ಲ. ಯಾಕಂತಂತಂದರೆ ಇದು ಹಿನ್ನೆಲೆ ಕಾಣದ ಕೈಗಳಂತಂದರೆ ನಮ್ಮ ಮಠಾಧೀಶರಲ್ಲಿ ಇರುವಂಥ ಹೊಂದಾಣಿಕೆ ಎಲ್ಲರಿಗೂ ಹಿಂಗೆ ಆಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಮಾಡೋದಲ್ಲ, ನಮಗೆ ಹಕ್ಕು ಸಿಗಲಿಲ್ಲ ಅಂತ ಹೋರಾಟ ಮಾಡ್ತೀವಿ ಅಷ್ಟೇ. ನಾವು ಮನವಿ ಅರ್ಪಿಸಿದ್ದೀವಿ. ಅವ್ರು ಹುಬ್ಳಿಗೆ ಬರ್ತಾರೋ ಬೆಳಗಾವಿಗೆ ಬರ್ತಾರೋ ಅಲ್ಲಿ ಬರ್ತಾರೋ ನಾವು ಅಲ್ಲಿ ಹೋಗಿ ನಾವು ಪ್ರತಿಭಟನೆ ಮಾಡೋದಿಲ್ಲ. ತಹಶೀಲ್ದಾರ ಮುಖಾಂತರ ನಾವು ಮನವಿಯನ್ನು ಅರ್ಪಿಸಿದ್ದೀವಿ, ಆ ಮನವಿಗೆ ಸರ್ಕಾರ ಸ್ಪಂದಿಸಲಿ ಅಷ್ಟೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್.